ತಾಲೂಕಿನ ಡವಳಗಿ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ರಥಯಾತ್ರೆಗೆ ಆತೂರಿ ಸ್ವಾಗತ. ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ರಥಯಾತ್ರೆ ಬುಧವಾರ ರಾತ್ರಿ 8 ಗಂಟೆಗೆ ಗ್ರಾಮಕ್ಕೆ ಗ್ರಾಮದ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ಸೇರಿ ಡೊಳ್ಳು ಕುಂಭ ಕಳಸದೊಂದಿಗೆ ಆತೂರಿಯಾಗಿ ಕಾಲೇಜಿನಿಂದ ಗ್ರಾಮ ಪಂಚಾಯಿತಿಯವರೆಗೂ ಮೆರವಣಿಗೆ ಮಾಡಲಾಯಿತು. ಬಸವ ಬಾಲಭಾರತಿ ಮಬ ಪಾಟೀಲ್ ಪ್ರೌಢಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಕಸ್ತೂರ್ಬಾ ಗಾಂಧಿ ಹಾಗೂ ಆರ್ಎಂಎಸ್ ವಸತಿ ನಿಲಯದ ವಿದ್ಯಾರ್ಥಿಗಳು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚನ್ನಮ್ಮ ರಾಣಿ ಅಬ್ಬಕ್ಕ ಬಸವಣ್ಣ ಅಂಬೇಡ್ಕರ್ ಗಾಂಧೀಜಿ ಅವರ ವೇಷ ಧರಿಸಿ ಸಮಾನತೆಯ ಸಂಕೇತವನ್ನ ಸಾರಿದರು. ಮುದ್ದೇಬಿಹಾಳ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಅನೇಕ ಜನರು ಸೇರಿ ರಥೋತ್ಸವವನ್ನ ಗ್ರಾಮಕ್ಕೆ ಕರೆತಂದರು. ನಂತರ ಗ್ರಾಮ ಪಂಚಾಯಿತಿ ಆವರಣದ ಸಭಾಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಸಂವಿಧಾನ ಜಾಗೃತಿ ರಥಯಾತ್ರೆಯು ಡವಳಗಿ ಗ್ರಾಮದಲ್ಲಿಯೇ ವಾಸ್ತವ್ಯ ನೀಡಿದ್ರು. ಇದೇ ವೇಳೆಯಲ್ಲಿ ಮುದ್ದೇಬಿಹಾಳ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಬಂದೋಬಸ್ತ್ ನೀಡಿದ್ರು. ವರದಿಗಾರ ಮುತ್ತು ಎನ್ ಬೀರ್ಗೊಂಡ, ಆರ್ಡಿ ನ್ಯೂಸ್, ಮುದ್ದೇಬಿಹಾಳ. ಭಾರತದ ಎಲ್ಲ ಪ್ರಜೆಗಳಿಗೆ ಸಮಾನ.